2020 ತನ್ನ ರೌದ್ರಾವತಾರವನ್ನು ಮುಂದುವರೆಸಿದೆ. ಈಗಾಗಲೇ ಸಾಲು ಸಾಲು ಸಾವುಗಳನ್ನು ಕಂಡಿರುವ 2020ರಲ್ಲಿ ಇದೀಗ ಮತ್ತೊಂದು ಸಾವು ದಾಖಲಾಗಿದೆ. ಅದು ಕೂಡ ಕನ್ನಡ ಚಿತ್ರರಂಗದಲ್ಲಿ. ಹೌದು, ಈಗಾಗಲೇ ಸರಣಿ ಸಾವುಗಳನ್ನು ಜರ್ಜರಿತವಾಗಿರುವ ಕನ್ನಡ ಚಿತ್ರರಂಗಕ್ಕೆ ಇದು ಮತ್ತೊಂದು ಭಾರಿ ದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಇತ್ತೀಚೆಗೆ ತಾನೇ ಕನ್ನಡ ಚಿತ್ರರಂಗ ಸಾಕಷ್ಟು ಹಿರಿಯ ಮತ್ತು ಕಿರಿಯ ನಟರನ್ನು ಕಳೆದುಕೊಂಡಿದೆ. ಈಗ ಅದೇ ಸಾಲಿಗೆ ಮತ್ತೊಬ್ಬರು ಸೇರಿದ್ದು ಕನ್ನಡದ ಹಿರಿಯ ಮತ್ತು ದೊಡ್ಡ ಕಾಮಿಡಿ ನಟ ಇನ್ನಿಲ್ಲವಾಗಿದ್ದಾರೆ. ಅದು ಕೂಡ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಶೂಟಿಂಗ್ ಮಾಡುತ್ತಿರುವಾಗಲೇ ಅವರು ಸಾವನ್ನಪ್ಪಿದ್ದಾರೆ. ಯಾರಿದು, ಏನಾಗಿತ್ತು, ಯಾಕೆ ಈ ರೀತಿ ದಿಢೀರಂತ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾದರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಹಾಗಾದರೆ ಯಾರಿದು ಟಾಪ್ ನಟ ನೋಡೋಣ ಬನ್ನಿ. ನೋಡುವ ಮುನ್ನ 2020 ಮತ್ತು ಕೆಟ್ಟ ಘಟನೆಗಳು ಆದಷ್ಟು ಬೇಗ ಮುಗಿದು ಎಲ್ಲರಿಗೂ ಶುಭ ಕಾಲ ಮತ್ತೆ ಬರಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಶೂಟಿಂಗ್ ಮಾಡುತ್ತಿರುವಾಗಲೇ ಹೃದಯಾಘಾತದಿಂದ ಸ್ಯಾಂಡಲ್ವುಡ್ನ ಹಿರಿಯ ನಟ ರಾಕ್ಲೈನ್ ಸುಧಾಕರ್ ಅವರು ವಿಧಿವಶರಾಗಿದ್ದಾರೆ. ಹೌದು, ಇವರ ಮುಖದ ಹಾವಭಾವದಿಂದಲೇ ಇವರು ತುಂಬ ಫೇಮಸ್ ಆಗಿದ್ದರು. ಇವರು ತೆರೆಯ ಮೇಲೆ ಬಂದರೆ ಸಾಕು, ನಗು ಉಕ್ಕಿ ಬರುತ್ತಿತ್ತು. ಇಂತಹ ನಟನಿಗೆ ಇತ್ತೀಚೆಗೆ ತಾನೇ ಕೊರೋನಾ ಬಂದಿತ್ತು. ಆ ಬಳಿಕ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದರು. ನಂತರ ಸಿನಿಮಾ ಕೆಲಸಗಳಲ್ಲಿ ಸುಧಾಕರ್ ಅವರು ಭಾಗಿಯಾಗಿದ್ದರು. ಇಂದು ಬೆಳಿಗ್ಗೆ ಸಹ ಸುಧಾಕರ್ ಅವರು ಚಿತ್ರೀಕರಣಕ್ಕೆ ಹಾಜರಾಗಿದ್ದರು. ಆದರೆ ಸುಧಾಕರ್ ಚಿತ್ರೀಕರಣ ನಡೆಯುತ್ತಿದ್ದ ವೇಳೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಸಿಂಪಲ್ ಸುನಿ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ಶೂಟಿಂಗ್ ವೇಳೆ ಹೃದಯಾಘಾತವಾಗಿದ್ದು ಈ ಕುರಿತು ಖುದ್ದು ಟ್ವೀಟ್ ಮಾಡುವ ಮುಖಾಂತರ ನಿರ್ದೇಶಕ ಸುನಿ ಅವರು ಮಾಹಿತಿ ನೀಡಿದ್ದಾರೆ. ರಾಕ್ಲೈನ್ ಸುಧಾಕರ್ ಅವರು ಹಲವು ಸಿನಿಮಾಗಳಲ್ಲಿ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ್ದರು. ಅಜಿತ್, ಉಡುಂಬ, ಟೋಪಿವಾಲಾ, ಝೂಮ್, ಚಮಕ್, ಪಟಾಕಿ ಸೇರಿದಂತೆ ಸುಮಾರು 50 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು. ಇದೀಗ ನಟ ಸುಧಾಕರ್ ಅವರು ಪತ್ನಿ ಮತ್ತು ಪುತ್ರರನ್ನು ಅಗಲಿದ್ದಾರೆ. ಕನ್ನಡ ಚಲನಚಿತ್ರ ಅಭಿಮಾನಿಗಳಿಗೆ ಇವರ ಹೆಸರು ಗೊತ್ತಿಲ್ಲದಿರಬಹುದು. ಆದರೆ ಇವರು ತೆರೆಯ ಮೇಲೆ ಬಂದರೆ ಇವರನ್ನು ಗುರುತು ಹಿಡಿಯುವಷ್ಟು ಇವರು ಚಿರಪರಿಚಿತರು. ನಿಜಕ್ಕೂ ಕನ್ನಡ ಚಿತ್ರರಂಗ 2020ರಲ್ಲಿ ತನ್ನ ಮತ್ತೊಬ್ಬ ಅಮೋಘ ನಟನನ್ನು ಕಳೆದುಕೊಂಡಿದೆ. ಈ ನಟನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.